ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಗಣೇಶ್ ಪಾಲ್ನ ಮಹಾಗಣಪತಿ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಹಾಗಾದ್ರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಋಷಿ ಮುನಿಗಳ ತಪಸ್ಸಿನಿಂದ ಸಂಪನ್ನವಾದ ದೇಶವೆಂದರೆ ಅದು ನಮ್ಮ ಭಾರತ ದೇಶ. ಇಲ್ಲಿ ಆಳ್ವಿಕೆ ಮಾಡಿದ ರಾಜ ಮಹಾರಾಜರಿಗೆ ಲೆಕ್ಕವೇ ಇಲ್ಲ. ಕಲೆ ಸಂಸ್ಕೃತಿಗೆ ಹೆಸರುವಾಸಿಯಾದ ನಮ್ಮ ದೇಶದಲ್ಲಿ ಕಟ್ಟಿರುವ ಗುಡಿ ಗೋಪುರಗಳು ಇಂದಿಗೂ ಅಸಂಖ್ಯಾತ ಪ್ರವಾಸಿಗರನ್ನ ತನ್ನತ್ತ ಆಕರ್ಷಣೆ ಮಾಡುತ್ತಿದೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಕಲಾ ಶ್ರೀಮಂತಿಕೆಗೆ ಹೆಸರುವಾಸಿಯಾದ ಮೈಸೂರಿನ ಸೋಮನಾಥಪುರದ ಚನ್ನಕೇಶವ ದೇವಾಲಯದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಬರೋಣ. ಮನಸ್ಸಿಗೆ ನೆಮ್ಮದಿ ಬೇಕಾದಾಗ ನಮಗೆ ನೆನಪಾಗೋದು ಭಗವಂತನ ಆಲಯ. ಒಂದೊಂದು ದೇವಾಲಯವು ತನ್ನದೇ ಆದ ವಿಶಿಷ್ಟತೆಯನ್ನ ಹೊಂದಿರುತ್ತೆ. ಅದೇ ರೀತಿ ಸೋಮನಾಥಪುರದ ಈ ಕೇಶವನ ದೇವಾಲಯವು ತನ್ನ ಕಲಾ ಕೆತ್ತನೆಗಳಿಂದ ಲಕ್ಷಾಂತರ ಜನರನ್ನ ತನ್ನತ್ತ ಆಕರ್ಷಿಸ್ತಾ ಇದೆ ಎಂದರೆ ಅತಿಶಯೋಕ್ತಿ ಏನಿಲ್ಲ. ಈ ದೇವಾಲಯದ ಗರ್ಭಗುಡಿಯೊಳಗೆ ಜನಾರ್ದನ ಮತ್ತು ತ್ರಿಭಂಗಿಯಲ್ಲಿ ನಿಂತ ವೇಣುಗೋಪಾಲ ಸ್ವಾಮಿಯನ್ನ ನಾವು ದರ್ಶನ ಮಾಡಬಹುದಾಗಿದೆ. ಜನಾರ್ದನ ಸ್ವಾಮಿಯು ಅಲಂಕಾರ ಪ್ರಿಯನಾಗಿದ್ದು ಆ ಸ್ವಾಮಿಗೆ ಅಲಂಕಾರ ಸೇವೆಯನ್ನ ಸಲ್ಲಿಸೋದ್ರಿಂದ ಮನದ ಅಭೀಷ್ಟಿಗಳೆಲ್ಲವೂ ಶೀಘ್ರವಾಗಿ ನೆರವೇರುತ್ತೆ ಎಂದು ಹೇಳಲಾಗುತ್ತೆ. ಹೊಯ್ಸಳರ ದೊರೆ ಮುಮ್ಮಡಿ ನರಸಿಂಹನ ದಂಡನಾಯಕನಾಗಿದ್ದ ಸೋಮನಾಥ ಎನ್ನುವವನು 1258 ಈ ದೇವಾಲಯವನ್ನ ನಿರ್ಮಾಣ ಮಾಡಿದನೆಂದು ಇಲ್ಲಿನ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದ್ದು, ಈ ದೇವಾಲಯದ ಸೌಂದರ್ಯಕ್ಕೆ ಶಿಖರ ಪ್ರಾಯವಾಗಿರೋದು ಇಲ್ಲಿರುವ 3 ಶಿಖರಗಳು. ಹೀಗಾಗಿ ಈ ದೇಗುಲವನ್ನ ತ್ರಿಕೂಟಾಚಲ ಎಂದು ಕರೆಯಲಾಗುತ್ತೆ. 16 ಕೋನಗಳ ನಕ್ಷತ್ರಾಕಾರದ ಮೇಲೆ ರಚಿತವಾದ ಈ ಶಿಖರಗಳು ದೇವಾಲಯದ ರಮ್ಯತೆಯನ್ನ ನೂರ್ಮಡಿಗೊಳಿಸಿವೆ. ಹೊಯ್ಸಳ ವಾಸ್ತುಶಿಲ್ಪದ ಪ್ರಕಾರ ಕೆತ್ತನೆ ಮಾಡಿರುವ ಈ ದೇವಸ್ಥಾನವು ಸುಂದರವಾದ ಮುಖಮಂಟಪ, ನವರಂಗ, ಗರ್ಭಗೃಹ, ಸುಖಾಸೀನಗಳನ್ನು ಹೊಂದಿದ್ದು, ದೇಗುಲದ ಮಧ್ಯಭಾಗದಲ್ಲಿ ಅಷ್ಟ ದಿಕ್ಪಾಲಕರು ಅದರ ಮೇಲೆ 32 ತೊಲೆಗಳಿಂದ ಮಾಡಿದ ಕಮಾನು, ಅದರ ಮಧ್ಯದಲ್ಲಿ ತೂಗಾಡುವ ರೀತಿಯ ಕಮಲದ ಮೊಗ್ಗುಗಳನ್ನು ರಚಿಸಲಾಗಿದ್ದು, ಇಂತಹ ಅದ್ಭುತ ಸನ್ನಿವೇಶವನ್ನು ನೋಡ್ತಾ ಇದ್ರೆ ಮೈ ಮನಸ್ಸುಗಳೆರಡೂ ಕೇಶವನ ಸಾನ್ನಿಧ್ಯದಲ್ಲಿ ಮಿಂದೇಳೋದಂತೂ ಸತ್ಯ. ಇನ್ನು ಈ ದೇಗುಲ ಹೆಚ್ಚು ಪ್ರಸಿದ್ಧಿಯಾಗಿರೋದು ಇಲ್ಲಿನ ಕಂಬಗಳ ಮೇಲೆ ಕೆತ್ತಿರೋ ಅದ್ಭುತ ಕಲಾಕುಸುರಿಗಳಿಂದ. ಆನೆಗಳು, ಅಶ್ವಾರೋಹಿಗಳ ಪಟ್ಟಿಯಲ್ಲಿ ಕಾಣಬರುವ ಉಡುಗೆ ತೊಡುಗೆ, ಆಭರಣಗಳು ಹಾಗೂ ಆಯುಧಗಳನ್ನ ಕಂಬಗಳ ಮೇಲೆ ಸುಂದರವಾಗಿ ಕೆತ್ತನೆ ಮಾಡಿದ್ದು ಪುರಾತನವಾದ ಕಥೆಗಳಾದ ರಾಮಾಯಣ, ಮಹಾಭಾರತ, ಭಾಗವತದ ಹಲವಾರು ಸನ್ನಿವೇಶಗಳನ್ನ ಇಲ್ಲಿ ಮನೋಜ್ಞವಾಗಿ ಕೆತ್ತಲಾಗಿದೆ. ಈ ದೇಗುಲವನ್ನ ನೋಡ್ತಾ ಇದ್ರೆ ಇಲ್ಲಿನ ಪ್ರತಿ ಕಲ್ಲಿನಲ್ಲೂ ಚನ್ನ ಕೇಶವನ ಅಂಶವಿದೆಯೇನೋ ಎಂದು ಅನ್ನಿಸುತ್ತೆ. ಧಾರ್ಮಿಕತೆಗಿಂತ ವಾಸ್ತುಶಿಲ್ಪಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿರುವ ಈ ದೇವಸ್ಥಾನವು ಮೈಸೂರು ಜಿಲ್ಲೆಯ ತಿ ನರಸೀಪುರ ತಾಲೂಕಿನ ಸೋಮನಾಥಪುರದಲ್ಲಿದೆ. ಈ ದೇವಾಲಯವು ಬೆಳಗ್ಗೆ 9:00 ಸಂಜೆ 5:00 ಸಂದರ್ಶಿಸಬಹುದಾಗಿದ್ದು, ಈ ಕ್ಷೇತ್ರವು ಬೆಂಗಳೂರಿನಿಂದ 133 ಕಿಲೋಮೀಟರ್, ಶಿವಮೊಗ್ಗದಿಂದ 257 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 485 ಕಿಲೋಮೀಟರ್, ಶಿವನ ಸಮುದ್ರದಿಂದ 43 ಕಿಲೋಮೀಟರ್, ಮೈಸೂರಿನಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿಗೆ ಕರ್ನಾಟಕದ ಹಲವು ಭಾಗಗಳಿಂದ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದೆ. ಮೈಸೂರಿನಿಂದ ಸೋಮನಾಥಪುರಕ್ಕೆ ಬಸ್ ಮೂಲಕ ಪ್ರಯಾಣಿಸಬೇಕಾಗುತ್ತೆ. ಇನ್ನು ಈ ದೇವಾಲಯಕ್ಕೆ ಮೈಸೂರು ಸಮೀಪದ ರೈಲು ನಿಲ್ದಾಣವಾಗಿದೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ ಎನ್ನುವ ಶ್ಲೋಕವನ್ನ ಪಠಿಸ್ತ, ಸಾಧ್ಯವಾದ್ರೆ ನೀವು ಒಮ್ಮೆ ಈ ದೇಗುಲಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com.
ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.